ಅಲ್ಲಿ ಗೌಡರು ಕೇಳ್ತಲ್ಲ ಗೌಡ್ರೆ ನೀನು ಮುಂದುವರಿಸಿ. ರಾಜಣ್ಣ, ನಾನು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡು. ದೇವಸ್ಥಾನದಲ್ಲಿ ಮಾಂಸ ತಂದಿಟ್ಟಿದ್ದು ನಿಜ ತಾನೇ? ನಿಜ ಸ್ವಾಮಿ. ನನಗೆ ಬೇಟೆ ಕೊಟ್ರೆ ಶಿವಪ್ಪನಿಗೆ ಅರ್ಧ ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಆ ಶಿವಪ್ಪ ಬೇಟೆ ಕೊಟ್ಟ, ನಾನು ನನ್ನ ಮಾತು ಉಳಿಸ್ಕೊಂಡೆ. ಓಹೋ, ಶಿವಪ್ಪ ಇವರು ಚಿಕ್ಕಪ್ಪನ ಮಗ, ಅವನು ಬೇಟೆ ಕೊಟ್ಟಂತೆ ಇವರು ಅರ್ಧ ಮಾಂಸ ಕೊಟ್ಟು ಮಾತು ಉಳಿಸ್ಕೊಳ್ಳಂತೆ. ದೇವಸ್ಥಾನದೊಳಗೆ ಮಾಂಸ ತಗೊಂಡು ಹೋಗ್ಬೋದು ಅಲ್ಲ, ಪರಿಜ್ಞಾನ ಇರಲಿಲ್ವ ನಿನಗೆ? ನಿಜ ಸ್ವಾಮಿ, ಆ ದೇವರೇ ನನಗೆ ಬೇಟೆ ಕೊಟ್ಟಮೇಲೆ ಅದರಲ್ಲಿ ಅವನಿಗೆ ಅರ್ಧ ಕೊಡಬೇಕಾಗಿತ್ತು, ನಾನು ಕೊಟ್ಟೆ. ಮತ್ತೆ ಕಂಠಿಹಾರ ಯಾಕೋ ಕದ್ದೆ?